ನನ್ನ ಹೆಸರು ಲಲಿತಾ ಅಂತೇಳಿ, ನಾನು ಮಂಚನಹಳ್ಳಿಯಿಂದ ಬಂದಿದ್ದೀನಿ. ನನಗೆ ಕೃಷಿ ಇಲಾಖೆಯಿಂದ ಶಕುಂತಲಾ ಮೇಡಮ್ ಅವರು ಫೋನ್ ಮಾಡಿ ಈ ಥರ ಟ್ರೈನಿಂಗ್ ಇದೆ ಎಸ್ಕಾಟಲ್ಲಿ, ಒಂದು 10 ಜನ ಮಹಿಳೆಯರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ರು. ನಾನು ಕರ್ಕೊಂಬಂದೆ ಇಲ್ಲಿ. ಇವತ್ತಿನ ದಿವಸ ಮಾಡರ್ನೈಸ್ ಆಗಿ ಈ ಟ್ರ್ಯಾಕ್ಟರ್ ಬಗ್ಗೆ ಟೆಕ್ನಾಲಜಿ ಎಲ್ಲ ತುಂಬ ಚೇಂಜಸ್ ಇದೆ, ಮತ್ತು ವ್ಯವಸಾಯದಲ್ಲಿ ತುಂಬ ಡಿಫ್ರೆಂಟಾಗಿ ಇವತ್ತಿನ ದಿವಸ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಯಾವ ಥರ ವ್ಯವಸಾಯ ಮಾಡಿದ್ರೆ ಅನುಕೂಲ ಆಗುತ್ತೆ, ಎಷ್ಟು ಉಳಿತಾಯ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ಅವರು ಮಾಸ್ಟರ್ ಒಬ್ಬರು ಆಂಜಿನಪ್ಪ ಅಂತೇಳಿ ಅವರು ಬಂದು ಅವರು ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳಿದ್ರು. ಮತ್ತು ಯಾವ ಥರ ಡ್ರಿಪ್ಪಲ್ಲಿ ಯಾವ ಥರ ಶೀಲ್ಡ್ ಕಟ್ಕೊಂಡ್ರೆ ಯಾವ ಥರ ನೀವು ಮಾಡೋ ಅದನ್ನು ಓಪನ್ ಮಾಡಬೇಕು, ಯಾವ ಥರ ಯಾವ ಆಸಿಡ್ ಹಾಕಬೇಕು ಅಂತೇಳಿ ಅವರು ತಿಳುವಳಿಕೆ ಕೊಟ್ಟರು. ಮತ್ತೆ ಶಕುಂತಲಾ ಮೇಡಮ್ ಅಂತೇಳಿ ಕೃಷಿ ಇಲಾಖೆಯಿಂದ ಬಂತು, ಯಾವ ಥರ ಬಿತ್ತನೆ ಬೀಜ ನಮ್ಮಲ್ಲಿ ಏನೇನು ಸಿಗುತ್ತೆ, ಮತ್ತೆ ಕಟಾವ್ಗೆ ಮತ್ತೆ ಬಿತ್ತನೆಗೆ ಮತ್ತೆ ಕೂರಿಗೆ ಬಿತ್ತನೆ ಅದೆಲ್ಲ ಇದೆ, ಅನುಕೂಲ ಪಡ್ಕೊಳ್ರಿ ಅಂತೇಳಿ ಅವರು ತಿಳುವಳಿಕೆ ರೈತರಿಗೆ ಎಲ್ಲ ತಿಳುವಳಿಕೆ ಹೇಳಿದ್ರು. ಮತ್ತೆ ಫೀಲ್ಡ್ ವರ್ಕ್ ಎಲ್ಲ ತೋರಿಸಿದ್ರು, ಎಸ್ಕಾಟಲ್ಲಿ ತುಂಬ ಟೆಕ್ನಾಲಜಿ ಇದೆ, ಮತ್ತೆ ಇಂಜಿನ್ನು ಮತ್ತೆ ಟ್ರಿಪ್ ಹೈಡ್ರಾಲಿಕ್ ಮತ್ತೆ ಇದು ಪಿಸ್ಟನ್ಗಳು ಉಳೋದು ನೇಗಿಲುಗಳು ತೋರೋದು ಮತ್ತೆ ಕೆಸರುಗದ್ದೆಗೆ ಅದೆಲ್ಲ ಉಪಯೋಗ ಮೆಟೀರಿಯಲ್ಸ್ ಎಲ್ಲ ತೋರಿಸಿದ್ರು. ಇನ್ನೂ ನೋಡೋದಿತ್ತು ಆದ್ರೆ ಸಮಯ ಸಾಕಾಗದೆ ಇರೋದ್ರಿಂದ ನಾವು ಇಲ್ಲಿಗೆ ಇನ್ನೊಂದು ದಿವಸ ಟ್ರೈನಿಂಗ್ ಬರಬೇಕು ಅಂತ ನಾವು ಇಷ್ಟಪಟ್ಟಿದ್ದೀವಿ. ಮತ್ತೆ ಇನ್ನೂ ಕಲಿಯುವಂಥ ಬೇಜಾನಿದೆ. ಬಂದು ಉಳಿದ ಎಲ್ಲ ರೈತರು ರೈತ ಮಹಿಳೆಯರು ರೈತರು ಎಲ್ಲ ಬಂದು ನೋಡೋಂಥದ್ದು ಕಲಿಯಂಥದ್ದು ಎಲ್ಲ ತುಂಬ ಇದೆ. ನಾನು ಎಲ್ಲರೂ ಬಂದು ಟ್ರೈನಿಂಗ್ ತಗೊಂಡು ಇಲ್ಲಿ ಸ್ಟೇ ಮಾಡೋಕ್ಕೂ ಅನುಕೂಲ ಇದೆಯಂತೆ. ಸ್ಟೇನೂ ಮಾಡಿ 3 ದಿವಸ 2 ದಿವಸ 1 ದಿವಸ ಈ ಥರ ಟ್ರೈನಿಂಗ್ ತಗೊಂಡು ಹೋಗ್ಬೋದು ಅಂತೇಳಿ ಹೇಳಿದ್ದಾರೆ.